ಗಾರ್ನಿಷ್ ಮಾಡ್ಕೊಳ್ಳಿ ಇವಾಗ ನೋಡಿ ಸಾರು ತೋರಿಸ್ತಾ ಇದ್ದೀನಿ ಜೀರಿಗೆಗೆ ನಾವು ಜೀರಿಗೆ ಅಂತೀವಿ ಇಂಗ್ ಕನ್ನಡದಲ್ಲಿ ಜೀರಾ ಅಂತಾರೆ ಇದು ಹಿಂದಿಯಲ್ಲಿ ಮರಾಠಿಯಲ್ಲಿ ಮತ್ತು ಕ್ಯೂಮಿನ್ ಸೀಡ್ಸ್ ಅಂತಾರೆ ಇಂಗ್ಲೀಷಲ್ಲಿ ನಾವು ಜೀರೆ ಅಂತೀವಿ ಇದಕ್ಕೆ ನೋಡಿ ಏನು ಬೇಕು ನೋಡೋಣ ಜೀರಿಗೆ ಹಾಗೆ ಅರಶಿನ ಪುಡಿ ಬ್ಲ್ಯಾಕ್ ಪೆಪ್ಪರು ಮತ್ತು ತೊಗರಿಬೇಳೆ ಒಂದೇ ಒಂದು ಟೇಬಲ್ ಸ್ಪೂನ್ ಅದು ಇದೆಲ್ಲ ವೆಟ್ ಮಸಾಲ ಇಂಗ್ರೀಡಿಯೆಂಟ್ಸು ಹಾಗೆ ನೋಡಿ ಟೊಮೆಟೊ ಹುಣಸೆ ನೀರು ಅಂದರೆ ಹುಣಸೆ ಜ್ಯೂಸು ಹಾಗೆ ಸ್ವಲ್ಪ ಉಪ್ಪು ಮತ್ತು ಬೆಲ್ಲ ಮಸ್ಟ್ ಹಾಕಲೇಬೇಕು ಇಲ್ದಿರಿ ಈ ಜೀರಿಗೆ ಸಾರು ಚೆನ್ನಾಗಲ್ಲ ರುಚಿಗೆ ಈಗ ಇನ್ನು ಕರ್ಬೇವಿನ ಸೊಪ್ಪು ಜೀರಿಗೆ ಹಿಂಗು ಹಸಿಮೆಣ್ಸಿನ್ಕಾಯಿ ಮತ್ತು ಸಾಸಿವೆ ಇದೆಲ್ಲ ಒಗ್ಗರಣೆ ಇಂಗ್ರೀಡಿಯೆಂಟ್ಸು ಜೀರಿಗೆ ಎಷ್ಟು ಒಳ್ಳೆಯದು ಗೊತ್ತಾ ಜೀವಕ್ಕೆ ಇದು ಯಾರಿಗೆ ತಾನೇ ಬೇಡ ಇವಾಗ ನೋಡಿ ಅರ್ಧ ಒನ್ ಅವರ್ ಇದು ನೆನೆಸಿದ್ದೆ ನಾನು ಹೀಗೆ ಉಗುರಿಂದ ಮುಟ್ಟಿದರೆ ಅದು ಒಳಗೆ ಹೋಗ್ಬೇಕು ಉಗುರು ಆ ಥರ ಆಗಬೇಕು ಒಂದು ಗಂಟೆ ನೆನೆಸಿದ್ದು ಒಂದೇ ಒಂದು ಟೇಬಲ್ ಸ್ಪೂನ್ ತೊಗರಿಬೇಳೆನ ಬ್ಲೆಂಡರ್ ಬೌಲ್ಗೆ ಹಾಕ್ಕೊಳ್ಳಿ ಹಾಗೆ ಅದಕ್ಕೆ ಎರಡು ಟೀ ಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ ಹಸಿ ಅದು ಹಾಗೆ ನೋಡಿ ಅರ್ ಒನ್ ಫಿಫ್ತ್ ಟೀ ಸ್ಪೂನು ಅರಶಿನ ಪುಡಿ ಹಾಕ್ಕೊಳ್ಳಿ ಪ್ರೋಟೋಕಾಲು ಹಾಕಲೇಬೇಕಲ್ವಾ ಇಮ್ಯುನಿಟಿ ಬೂಸ್ಟಿಂಗು ಹಾಗೆ ಅರ್ಧನೇ ಟೀ ಸ್ಪೂನ್ ನಾನು ಆರ್ಗ್ಯಾನಿಕ್ ಬ್ಲ್ಯಾಕ್ ಪೆಪ್ಪರ್ ಹಾಕಿದ್ದೀನಿ ಇದು ನಮ್ಮ ಮನೆಯದು ಹೊರಗಡೆಯಿಂದ ತಂದರೆ ಒಂದು ಟೀ ಸ್ಪೂನ್ ಹಾಕಬೇಕಾಗತ್ತೆ ಇದನ್ನು ಮುಚ್ಚಲಾ ಮುಚ್ಚಿಬಿಟ್ಟು ಫೈನಾಗಿ ಗ್ರೈಂಡ್ ಮಾಡ್ಕೊಳ್ಳಿ ಇದರಲ್ಲಿ ತುಂಬ ಇಟ್ಸ್ ಅ ಗ್ರೋಸ್ ಗ್ರೇಟ್ ಸೋರ್ಸ್ ಆಫ್ ಪೊಟ್ಯಾಷಿಯಮ್ಮು ಮತ್ತು ಐರನ್ನು ಇಟ್ ಹೆಲ್ಪ್ಸ್ ಇನ್ ಬಿಲ್ಡಿಂಗ್ ಇಮ್ಯುನಿಟಿ ಸಿಸ್ಟಮ್ ಈಗ ನೋಡಿ ಎರಡು ಟೇಬಲ್ ಸ್ಪೂನು ತುಪ್ಪ ಹಾಕಿಬಿಟ್ಟು ಅದಕ್ಕಾದ ಮೇಲೆ ಅದಕ್ಕೆ ಒನ್ ಟೀ ಸ್ಪೂನು ಸಾಸಿವೆ ಕಾಳು ಹಾಕೊಳ್ಳಿ ಇದು ಒಗ್ಗರಣೆ ಹಾಕಿಬಿಟ್ಟು ಆಮೇಲೆ ಸಾರು ಮಾಡೋದು ಹಾಗೆ ಅದಕ್ಕೆ ಅರ್ಧನೇ ಟೀ ಸ್ಪೂನು ಜೀರಿಗೆ ಹಾಕೊಳ್ಳಿ ಎರಡೂ ಕ್ರ್ಯಾಕಲ್ ಆಗ್ತಾಯಿದೆ ಕಾಣತ್ತಲ್ಲ ತುಪ್ಪದ ಒಗ್ಗರಣೆಯಿಂದ ಇಷ್ಟು ಚೆನ್ನಾಗಾಗುತ್ತೆ ಸಾರು ಒಂದೇ ಒಂದು ಹಸಿಮೆಣಸಿನ್ಕಾಯಿ ಯಾಕಂದರೆ ಹಸಿಮೆಣ್ಸಿನ್ಕಾಯಿ ಯಾವ ಸಾರಿಗೂ ಹಾಕಲೇಬೇಕು ಅದು ಒಂದು ಅರೋಮಾ ಚೆನ್ನಾಗೇ ಕೊಡುತ್ತೆ ಟೇಸ್ಟು ಕೊಡುತ್ತೆ ಹಾಗೆ ಕರ್ಬೇವಿನ ಸೊಪ್ಪು ಹಾಕೊಳ್ಳಿ ಈಗ ಒಗ್ಗರಣೆ ಆಯ್ತಲ್ವ ಒಂಚೂರು ಹಿಂಗೆ ಅದಕ್ಕೆ ಇಷ್ಟು ಒಗ್ಗರಣೆದು ಇಷ್ಟು ಚೆನ್ನಾಗಿ ಒಗ್ಗರಣೆ ತುಪ್ಪದಲ್ಲಿ ಹಾಕಿದ್ಮೇಲೆ ಈಗ ಅದಕ್ಕೆ ನಾವು ಹುಣಸೆ ಹಣ್ಣಿಂದು ಜ್ಯೂಸ್ ತೆಗೆದಿಟ್ಟಿದ್ದೀನಿ ಒಂದು ಲಿಂಬೆ ಹಣ್ಣು ಸೈಜ್ದು ಮಾಡಿಬಿಟ್ಟು ಇದು ನೀರಲ್ಲಿ ಸೋಕ್ ಮಾಡಿಬಿಟ್ಟು ಅದನ್ನು ಇದ್ದೀನಿ ಹಾಗೆ ಒಂದು ಟೊಮೆಟೊ ಚಾಪ್ ಮಾಡೋದು ಹಾಕಿದ್ದೀನಿ ಸಣ್ಣ ಕಟ್ ಮಾಡೋದು ಹಣ್ಣೆ ಟೊಮೆಟೊ ಹಾಕ್ಕೊಳ್ಳಿ ಅದು ಬೇಬಿ ಟೊಮೆಟೊ ಅದಕ್ಕೆ ನಾನು ಹುಣಸೆ ನೀರು ಹಾಕಿದ್ದೀನಿ ನೀವು ಅಕಸ್ಮಾತ್ ದೇಸಿ ಟೊಮೆಟೊ ಹಾಕಿದರೆ ಬೇಕಂತಿಲ್ಲ ಇವಾಗ ಅದನ್ನು ನಾವು ಒಗ್ಗರಣೆಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಟೊಮೆಟೊ ಚೆನ್ನಾಗಿ ಮಷಿ ಆಗಬೇಕು ನೋಡಿ ಇವಾಗ ಆಗ್ತಾ ಬಂತು ಆಗಿದೆ ಈಗ ನೋಡಿದ್ರಲ್ಲ ಈಗ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ ಮತ್ತು ಬೆಲ್ಲ ಒಂದು ಸಣ್ಣ ತುಂಡು ಹಾಕಿದ್ದೀನಿ ಎಷ್ಟು ಒಳ್ಳೆ ಟೇಸ್ಟ್ ಕೊಡೋದು ಗೊತ್ತಾ ಈ ರಸಮು ತುಂಬ ಚೆನ್ನಾಗಾಗುತ್ತೆ ಇದು ಚಳಿಗೆ ಮತ್ತು ಮನ್ಸೂನಲ್ಲಿ ಮಳೆ ಬರುವಾಗ ತುಂಬ ಚೆನ್ನಾಗಾಗುತ್ತೆ ಹಾಗೆ ಇದು ನಾನು ರುಬ್ಬಿಟ್ಕೊಂಡಿರೋ ಮಸಾಲೆ ಇದೆಯಲ್ಲ ಅದನ್ನು ಹಾಕ್ಕೊಳ್ಳಿ ಜೀರಿಗೆ ಇಮ್ಯುನಿಟಿ ಬೂಸ್ಟಿಂಗು ಇದರಲ್ಲಿ ಇದು ಇಟ್ ಈಸ್ ರಿಚ್ ಇನ್ ಆ್ಯಂಟಿ ಆಕ್ಸಿಡೆಂಟ್ ಆ್ಯಂಟಿ ಬ್ಯಾಕ್ಟೀರಿಯಾ ಇಟ್ ಹ್ಯಾಸ್ ಇನ್ ಆ್ಯಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟೀಸು ವಿಚ್ ಅಸಿಸ್ಟ್ ಇನ್ ಫೈಟಿಂಗ್ ಆಫ್ ದಿ ಇನ್ಫೆಕ್ಷನ್ ಇನ್ಫೆಕ್ಷನ್ ಕಾಸಿಂಗ್ ಬ್ಯಾಕ್ಟೀರಿಯಾ ಎಕ್ಸೆಟ್ರಾ ಇವಾಗ ಅದಕ್ಕೆ ನೀರು ಕೂಡ ಹಾಕೊಳ್ಳಿ ಆ ಮಸಾಲೆ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿದ್ದೀವಲ್ಲ ಈಗ ನೀರು ಹಾಕ್ಕೊಳ್ಳಿ ಬೌಲ್ ತೊಳೆದಿರೋದು ಮತ್ತು ಇನ್ನೂ ಸ್ವಲ್ಪ ಒಂದು ನೀರು ಹಾಕ್ಕೊಳ್ಳಿ ಯಾಕಂದರೆ ಇದು ರಸಮು ತೆಳ್ಳಗಾಗಬೇಕು ಆವಾಗ ಮಾತ್ರ ಚೆನ್ನಾಗಾಗೋದು ಇಟ್ ಈಸ್ ಲೈಟ್ ದ ಸ್ಟಮಕ್ ನೋಡಿ ಇನ್ನೂ ನೀರು ಹಾಕಿದ್ದೀನಿ ಇದು ಒಂದು ಲೀಟ್ರದು ಪಾತ್ರೆ ಇದಕ್ಕೆ ಇದರಲ್ಲಿ ನಮಗೆ ಸಾಧಾರಣ ಮುಕ್ಕಾಲು ಲೀಟ್ರ್ ಒಂದು ಲೀಟ್ರ್ ತನಕ ಮಾಡ್ಕೊಬೋದು ನಾನು ಮಾಡಿದ್ದೀನಿ ಚೆನ್ನಾಗಿ ಐದು ನಿಮಿಷ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಬಾಯ್ಲ್ ಮಾಡಬೇಕು ಅದು ಅದಕ್ಕೆ ಚೆನ್ನಾಗಿ ನೊರೆ ಬರಬೇಕು ನೋಡಿ ಫ್ರಾತಿಂಗ್ ಆಗಬೇಕು ಬಾಯ್ಲ್ ಬಂದುಬಿಟ್ಟು ಫ್ರಾತಿಂಗ್ ಆದರೆ ಮಾತ್ರ ಇದು ರಸಮ್ಗೆ ರುಚಿ ಈಗ ಸ್ವಿಚ್ ಆಫ್ ಮಾಡಿಬಿಡಿ ಮತ್ತು ಕರ್ಮ್ ಕೊತ್ತಂಬರಿ ಸೊಪ್ಪು ಹಾಕ್ಕೊಳ್ಳಿ ಆಯಿತು ರಸಮ್ ನಿಮಗೆ ಜೀರಿಗೆ ರಸಮ್ಮು ರೆಡಿ ಆಯಿತು ಜೀರಿಗೆ ಸಾರು ರಸಮು ಏನು ಬೇಕಾದರೂ ಹೇಳ್ಬೋದು ತುಂಬ ಚೆನ್ನಾಗಿರುತ್ತೆ ನೋಡಿ ತೋರಿಸ್ತಾ ಇದ್ದೀನಿ ತುಂಬ ಚೆನ್ನಾಗಿರುತ್ತೆ ಒಂದು ಸ್ವಲ್ಪನೇ ಬೆಳೆ ಹಾಕಿರೋದಲ್ವ ಒಂದು ಟೇಬಲ್ ಸ್ಪೂನ್ ರುಬ್ಬಿರೋದಲ್ವ ಅದು ಆಮೇಲೆ ಸ್ವಲ್ಪ ಆಗಿ ಬರುತ್ತೆ ಅಂತ ಅಂದ್ಬಿಟ್ಟು ನಾವು ಮೊದಲೇ ಹಾಕೋಬೇಕು ಅದಕ್ಕೆ ನೀರು ಚೆನ್ನಾಗಿ ಇವಾಗ ಅನ್ನ ಸರ್ವ್ ಮಾಡ್ತಾ ಇದ್ದೀನಿ ನೋಡಿ ಸ್ವಲ್ಪ ಎಣ್ಣೆಗಾಯಿ ಹಾಕಿಟ್ಟಿದ್ದೀನಿ ಇವತ್ತು ಎಣ್ಣೆಗಾಯಿ ಮತ್ತು ರೊಟ್ಟಿ ಮಾಡಿದೆ ಅದ್ರ ಜೊತೆ ಅನ್ನಾನೂ ಮಾಡಿದ್ದೀನಿ ಹಾಗೆ ಅದ್ರ ಜೊತೆ ನೋಡಿ ಅದಕ್ಕೆ ಸರ್ವ್ ಮಾಡ್ತಾ ಇದ್ದೀನಿ ಜೀರಿಗೆ ಸಾರನ್ನ ತುಂಬ ಚೆನ್ನಾಗಾಗುತ್ತೆ ರೀ ಒಂದು ಸತಿ ಮಾಡೋಣಿ ಮತ್ತು ಊಟ ಮಾಡಬೇಕಾದ್ರೆ ನಾನು ಜ್ಞಾಪಕ ಮಾಡ್ಕೋತೀವಿ ಅದೇ ಥರ ನೀವು ಕಾಮೆಂಟ್ ಬಾಕ್ಸ್ನಲ್ಲೂ ಕಾಮೆಂಟ್ ಮಾಡಬೇಕು ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೀನಿ ರೆಸಿಪಿ ಡಿಸ್ಕ್ರಿಪ್ಷನ್ ಇರುತ್ತೆ ಇನ್ನೂ ಕೆಲವರು ರಿಂಗ್ ಲಿಂಕ್ಸ್ ಹಾಕಿರ್ತೀನಿ ರಸಮ್ದು ದಯಮಾಡಿ ಚೆಕ್ ಮಾಡಿ ಎಲ್ಲರಿಗೆ ನಮಸ್ಕಾರ